ಏನು ರೀ ಜಾಂಬಿ ಬ್ಲಾಗ್ಸ್ ಅವ್ರೆ, ವಿಡಿಯೋ ಹಾಕಲ್ವಾ, ವ್ಲಾಗ್ ಹಾಕಲ್ವಾ, ಇದು ತಾನೇ ಕೇಳೋದು. ಹೇ ವಾಟ್ಸಪ್ ವಾಟ್ಸಪ್ ಬ್ಯೂಟಿ ಫ್ಯಾಮಿಲಿ, ಮೈ ನೇಮ್ ಇಸ್ ಹರ್ಷ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜಾಂಬಿ ವ್ಲಾಗ್ಸ್. ಸೊ ತುಂಬ ದಿವಸದಿಂದ ನಾನು ಯಾವ ವ್ಲಾಗ್ ಹಾಕಿಲ್ಲ ಅಂತ ಬೇಜಾರು ಪಟ್ಕೋಬೇಡಿ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಬಂದಿದ್ರೆ ಹೊಸ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಗೈಸ್, ವ್ಲಾಗ್ ಯಾಕೆ ಆಗ್ತಿಲ್ಲ ಅಂತಂದರೆ ಎರಡು ಕಾರಣ. ಸೊ ಒಂದು, ನಾವು ಮನೆ ಶಿಫ್ಟ್ ಆಗಿಬಿಟ್ವಿ. ಸೊ ಎರಡನೇದು, ವಿಜಯನಗರ ಹೋಗಿದ್ದೆ, ಏನೋ ಸಾಮಾನು ತರಕ್ಕೆ ನನಗೆ ಸ್ವಲ್ಪ ಕೆಲಸ ಆಗಿರೋ ಸಾಮಾನು ಆರ್ಡರ್ ಮಾಡಿದ್ದೆ. ಸೊ ತರುವಾಗ ತುಂಬ ಜೋರು ಮಳೆ, ಫುಲ್ ಮಳೆ ಬರ್ತಾಯಿತ್ತು. ಸೊ ಹಂಗೆ ಮಳೆಯಲ್ಲಿ ಬಂದುಬಿಟ್ಟೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತು, ಆದರೆ ಕೋಲ್ಡ್, ಫೀವರ್, ಬಾಡಿ ಪೇನ್ಸ್, ಹೆಡ್ ಏಕ್ ನಾಲ್ಕು ತಂದುಕೊಡ್ತು ಫ್ರೀಯಾಗಿ. ಅದಕ್ಕೆ ವ್ಲಾಗ್ ಸಾಕಾಗಲಿಲ್ಲ ಅಷ್ಟೇ. ಇವತ್ತಿನ ವ್ಲಾಗಲ್ಲಿ ನಾವು ಮೋಟೋ ವ್ಲಾಗಿಂಗ್ ಬಗ್ಗೆ ಮಾತಾಡೋಣ. ಹಾಂ, ಮೋಟೋ ವ್ಲಾಗಿಂಗ್ ಬಗ್ಗೆ ಮಾತಾಡೋಣ. ಮೋಟೋ ವ್ಲಾಗಿಂಗಲ್ಲಿ ಬೇಕಾಗಿರೋ ಸಾಮಾನುಗಳೇನು? ಬೈಕು, ಹೆಲ್ಮೆಟ್ಟು. ನಾವು ಬಿಗ್ನರ್ ಸ್ಟೇಜ್ ಮಾತಾಡೋಣಪ್ಪ, ಇಂಟರ್ಮಿಡಿಯೇಟ್ ಸ್ಟೇಜ್ಗಳು ಹೇಳ್ತೀನಿ, ನೆಡ್ ನೆಡ್. ಸೊ ನಾವು ಇವಾಗ ಮೋಟೋ ವ್ಲಾಗ್ ಸೆಟಪ್ ಬಗ್ಗೆ ಮಾತಾಡೋಣ. ಸೊ ಮೋಟೋ ವ್ಲಾಗಲ್ಲಿ ಮೂರು ಟೈಪು, ಒಂದು ಪ್ರೊಫೆಷ್ನಲ್ ಮೋಟೋ ವ್ಲಾಗಿಂಗ್, ಒಂದು ಇಂಟರ್ಮೀಡಿಯೇಟ್ ಮೋಟೋ ವ್ಲಾಗಿಂಗ್, ಥರ್ಡ್ ಬಿಗ್ನರ್ ಮೋಟೋ ವ್ಲಾಗಿಂಗ್. ಇವತ್ತು ನಾನು ಬಿಗ್ನರ್ ಮೋಟೋ ವ್ಲಾಗಿಂಗ್ ಬಗ್ಗೆ ಹೇಳ್ತೀನಿ ನಿಮಗೆ. ಪ್ರೊಫೆಷ್ನಲ್ ಮೋಟೋ ವ್ಲಾಗಿಂಗಲ್ಲಿ ಏನೇನು ಎಕ್ವಿಪ್ಮೆಂಟ್ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಒಂದು, ಸೇಮ್ ಎಲ್ಲರೂ ಎಲ್ಲದರಲ್ಲೂ ಸೇಮೇ ಇರುತ್ತೆ, ಆದರೆ ಅದು ಸ್ವಲ್ಪ ಪ್ರೊಫೆಷ್ನಲ್ ಆಗಿರುತ್ತೆ, ಕ್ಲಾರಿಟಿ ಚೆನ್ನಾಗಿರುತ್ತೆ, ಸೇಫ್ಟಿ ಇರುತ್ತೆ. ಸೊ ಯಾವ ಹೆಲ್ಮೆಟ್ ಯೂಸ್ ಮಾಡ್ತಾರೆ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಯಾವ ಆ್ಯಕ್ಷನ್ ಕ್ಯಾಮ್ರಾ, ಆಲ್ಮೋಸ್ಟ್ ಗೋಪ್ರೋನೇ ಯೂಸ್ ಮಾಡ್ತಾರೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪ್ರೊಫೆಷ್ನಲಲ್ಲಿ ಆಲ್ಮೋಸ್ಟ್ ಸೇಫ್ಟಿ ಇಸ್ ದ ಫಸ್ಟ್ ಪ್ರಯಾರಿಟಿ. ಪ್ರೊಫೆಷ್ನಲಲ್ಲಿ ಆಲ್ಮೋಸ್ಟ್ ಸೂಪರ್ ಬೈಕ್ಸ್ ಆರ್ ಗುಡ್ ಕ್ವಾಲಿಟಿ ಬೈಕ್ಸ್ ಯೂಸ್ ಮಾಡ್ತಾರೆ. ಇವನ್ ಮಾತಾಡೋಣ ಇಂಟರ್ಮೀಡಿಯೇಟ್ ಮೋಟೋ ವ್ಲಾಗಿಂಗ್ ಬಗ್ಗೆ. ಇದರಲ್ಲಿ ಆಲ್ಮೋಸ್ಟ್ ಟೂ ಟು ಫೋರ್ ಥೌಸಂಡ್ ಒಳಗಿರೋ ಹೆಲ್ಮೆಟ್ ಬಗ್ಗೆ, ಹೆಲ್ಮೆಟ್ ತೊಗೊತಾರೆ. ಎಸ್ ಜಿ ಕ್ಯಾಮ್ ಆ್ಯಸ್ ಅ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಬೈಕ್ಸ್ ಯಾವುದನ್ನು ಯೂಸ್ ಮಾಡ್ಬೋದು, ಇಟ್ಸ್ ಯುವರ್ ಚಾಯ್ಸ್. ಬಿಗ್ನರ್ ಸ್ಟೇಜ್ದು, ಸೊ ನಾನು ಬಿಗ್ನರ್ ಸ್ಟೇಜ್ದು ಹೆಲ್ಮೆಟ್ ತೋರಿಸ್ತೀನಿ, ನೀವು ಯಾವುದನ್ನು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇರೋದು ಬೇಗ. ಸೊ ಈ ಶೀಲ್ಡ್ ಮುರಿದೋಗಿತ್ತು, ಸೊ ಮೊನ್ನೆ ರಿಪ್ಲೇಸ್ ಮಾಡಿಸ್ದೆ. ಯಾವುದಂತ ಕೇಳೋಕೆ ಹೋಗ್ಬೇಡಿ, ಬಿಕಾಸ್ ಹೆಲ್ಮೆಟ್ ಸ್ಟೋರಲ್ಲಿ ಕೊಟ್ಟಿದ್ದೆ, ಅವ್ನು ಹಾಕ್ಕೊಟ್ಟ ಬ್ಲ್ಯಾಕ್ ಕಲರ್ ಚೆನ್ನಾಗಿದೆ, ಬಿಸಿಲೆಲ್ಲ ಚೆನ್ನಾಗಿದೆ. ಸೊ ಇದು ನಾನು ಮೌಂಟ್ ಮಾಡಿರೋದು, ನೋಡಿ ಎಷ್ಟು ಸ್ಟ್ರೆಂಥನಾಗಿದೆ. ಸೊ ಇದೊಂದು ಫೋನ್ ಹೋಲ್ಡರ್, ಯು ಕ್ಯಾನ್ ಯೂಸ್ ಅ ಟ್ರೈಪಾಡ್ ಫೋನ್ ಹೋಲ್ಡರ್ ಆರ್ ಸೆಲ್ಫಿ ಸ್ಟಿಕ್ ಬರುತ್ತಲ್ಲ ಅದರದ್ದು ಫ್ರಂಟದು, ಅದನ್ನು ಮುರಿದ್ಬಿಟ್ಟು ಹಾಕ್ಬೋದು. ಸೊ ಇದು 100 ರುಪೀಸಲ್ಲಿ 2 ಸಿಕ್ಕಿದ್ದು, ಸೊ ನಾನು ಒಂದು ಹಾಕೀನಿ. ಸೊ ನಾನು ಇದನ್ನು ಎಮ್ ಸೀಲ್ ಹಾಕಿ ಹಂಚಿಬಿಟ್ಟು, ಯು ಕ್ಯಾನ್ ಸಿ ದಟ್ ಇಲ್ಲಿ ಎರಡು ಹೋಲ್ಸ್ ಇದ್ದಾವೆ ನನ್ನ ಹೆಲ್ಮೆಟಲ್ಲಿ. ಸೊ ಹೆಲ್ಮೆಟಲ್ಲಿ ನಾನು ಟ್ಯಾಗ್ಸ್ ಹಾಕಿದ್ದೀನಿ. ಟ್ಯಾಗ್ಸ್ ಅಂದರೆ ಏನು ಅಂದರೆ, ನೀವು ಯಾವುದನ್ನು ಶಾಪಿಂಗ್ ಮಾಲ್ಸ್ಗೆ ಹೋದರೆ ಅವ್ರು ನಿಮ್ಮ ಬ್ಯಾಗಿಗೆ ಒಂದು ಟ್ಯಾಗ್ ಹಾಕ್ಬಿಡ್ತಾರೆ ನೋಡಿ. ಸೊ ಆ ಟ್ಯಾಗು ನಾನು ಒಳಗಿಂದ ತೆಗೆದು ಟ್ಯಾಗ್ ಹಾಕ್ಬಿಟ್ಟಿನಿ, ಇಲ್ಲಿ ಒಳಗೆ ಟ್ಯಾಗ್ ಹಾಕಿದ್ದೀನಿ. ಸೊ ಇದು ಹೋಲ್ಡ್ ಮಾಡುತ್ತೆ. ಸೊ ನನ್ನ ಫೋನ್ ನಾನು ಈ ಥರ ಪ್ಲೇಸ್ ಮಾಡಿಬಿಟ್ಟು ಮಾಡ್ತೀನಿ. ಇಲ್ಲಿ ಎರಡು ಚಾನ್ಸಸ್ ಇದೆ, ಇದು ಬೀಳಲ್ಲ ಫೋನ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಫೋನಿಗೆ ಏನು ಸೇಫ್ಟಿ ಕೊಡ್ತೀನಿ ಅಂದರೆ, ಒಂದು ರಬ್ಬರ್ ಬ್ಯಾಂಡ್, ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್. ಎರಡು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರೆ ಫೋನು ಅಲ್ಲಾಡಲ್ಲ, ಇದು ಅಲ್ಲಾಡಲ್ಲ. ಸೊ ನಾನು ಇನ್ನೂವರೆಗೂ ಯಾವ ಮೋಟೋ ವ್ಲಾಗ್ ಮಾಡಿಲ್ಲ, ಬಿಕಾಸ್ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೆ ಪೆಂಡಮಿಕಲ್ಲಿ. ಬಟ್ ಇದು ಸೆಟಪ್ ಮಾಡಿದ ದಿವಸ ಒಂದು ವಿಡಿಯೋ ಮಾಡೀನಿ, ಅದು ನೋಡಿ. ಅದರಲ್ಲಿ ಸ್ವಲ್ಪ ಕಳಕ್ ಕಾಣಿಸ್ತಾ ಇದ್ದಲ್ಲ ವಿಡಿಯೋ, ಬಿಕಾಸ್ ನಾನು ಏನು ತಪ್ಪು ಮಾಡಿರೋದ್ರೆ
ಇದು ಈಕ್ವಲ್ ಆಗಿ ಮಾಡಿಬಿಟ್ಟಿದ್ದೀನಿ, ಒಂದೇ ಶೇಪ್ ಒಂದೇ ಸೈಜಲ್ಲಿ. ನೀವೇನು ಮಾಡಬೇಕು, ಇದನ್ನು ಸ್ವಲ್ಪ ಮೇಲೆ ಮಾಡಬೇಕು. ಸೊ ನೀವು ಚಿನ್ ಕೆಳಗಿಟ್ಟರೇನು ವೀಡಿಯೋ ಮೇಲೆ ಇರಬೇಕು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸೆಟಪ್ ಮಾಡುವಾಗ. ಇದರದ್ದು ಕಾಸ್ಟ್ ಎಷ್ಟಾಯಿತು ಅಂದರೆ ಓನ್ಲಿ 150 ರುಪೀಸಲ್ಲಿ ನಂದೆಲ್ಲ ಕೆಲಸ ಮುಗೀತು. ಪ್ಲಸ್ ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ ಹೆಲ್ಮೆಟು ಇಲ್ಲಿಂದ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ತೊಗೋಬೇಕಂದ್ರೆ ತೊಗೋಬೋದು. ಮೈಕ್ಗೆ ಐ ಯೂಸ್ ಹೆಡ್ಫೋನ್ಸ್, ಇಲ್ಲಾಂದರೆ ನೀವು ಯಾವ್ದಾನ ಮೈಕ್ ತೊಗೋಬೇಕಂದ್ರೆ 200-300 ರೂಪಾಯಿದು ಯಾವುದೋ ಚಿಕ್ಕ ಮೈಕ್ ಸಿಗುತ್ತೆ ಅದು ತೊಗೋಬೋದು. ಇಲ್ಲಪ್ಪ ನಾನು ಇವಾಗ ಬಿಗ್ನರ್ ಸ್ಟೇಜು, ನಾನು ಇವಾಗ ಮೈಕ್ ತೊಗೊಂಬಕ್ಕೆ ದುಡ್ಡಿಲ್ಲ ನನ್ನ ಹತ್ರ ಅಂದರೆ ಬೆಸ್ಟ್ ಹೆಡ್ಫೋನ್ಸೇ ಯೂಸ್ ಮಾಡಿ, ಬಿಕಾಸ್ ನಾನು ಹೆಡ್ಫೋನ್ಸೇ ಯೂಸ್ ಮಾಡೋದು. ಸೊ ಈ ವಿಡಿಯೋಗೆ ಇಷ್ಟೇ, ಮತ್ತೆ ಸಿಗ್ತೀನಿ ಇದೇ ಥರ ವಿಡಿಯೋದಲ್ಲಿ ಇಲ್ಲ ವ್ಲಾಗಲ್ಲಿ. ಸೊ ಆ್ಯಸ್ ಆಲ್ವೇಸ್, ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಮಳೆಯಲ್ಲಿ ನೆನೆಯಕ್ಕೆ ಹೋಗ್ಬೇಡಿ ಗೈಸ್, ತುಂಬ ಸುಸ್ತಾಗುತ್ತೆ. ಬಾಯ್. Where you take me, I don't know where you take me. I just follow your trail and I'm losing.